ರಾವಣ ತನ್ನ ಆಜ್ಞೆಯನ್ನು ಸಾರಿಯೇ ಬಿಟ್ಟ. ಈ ರಕ್ಕಸರು ಕಾಯ್ತಾ ಇದ್ದಾರೆ ಈ ಹನುಮಂತನ ಎಲ್ಲೆಲ್ಲ ತದುಕಬಹುದು ಅಂತ. ಎಲ್ಲರೂ ಬಂದರು, ಅವನ ಕೈ ಹಿಂದೆ ಕಟ್ಟಿದರು, ತಳ್ಳಿರು, ಹೊರಗಡೆ ಬಂದರು, ಬಯಲಿಗೆ ಬಂದರು. ಬೆಂಕಿ ಹಚ್ಚಬೇಕಲ್ಲ ಬಾಲಕ್ಕೆ, ಬರೀ ಬಾಲಕ್ಕೆ ಬೆಂಕಿ ಹಿಡಿಯುತ್ತದೋ? ಇಲ್ಲ, ಯಾಕಂದರೆ ಅದು ಮಾಂಸ ರಕ್ತ ವಸ ಮಜ್ಜಗಳಿಂದ ಇರುವಂಥದ್ದು, ಅದಕ್ಕೆ ಬೆಂಕಿ ಬೇಗ ಹಿಡಿಯುವುದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಹರಕು ಬಟ್ಟೆಗಳನ್ನು ತರಿಸ್ತಾರೆ. ತಗೊಂಡು ಬನ್ನಿ, ಬಟ್ಟೆ ತಗೊಂಡು ಬನ್ನಿ, ಏ ತಗೊಳ್ಳಿ ಬನ್ನಿ, ಬಟ್ಟೆ ಬಟ್ಟೆ ಅಲ್ಲ, ಬಾಲ ಕಟ್ಕೊಂಡು ಹನುಮಂತ ನೋಡ್ತಾ ಇದ್ದಾನೆ, ಸುತ್ತಾ ಇದ್ದಾರೆ, ಇವ ಬಾಲವನ್ನು ಅಷ್ಟಷ್ಟೇ ಬಳಸ್ತಾ ಇದ್ದಾನೆ. ಬಟ್ಟೆ ಸುತ್ತಿ ಸುತ್ತಿ ರಕ್ಕಸರ ಮೇಲೆ ಉಸಿರು ತೆಗೆಸರು ಮಾಡಿದ್ರು. ಬೆಳೀತಾ ಇದೆ ಬಾಲ, ಲಂಕೆಯ ಮನೆ ಮನೆಯಿಂದೆಲ್ಲ ಬಟ್ಟೆ ಬಂತು, ಎಲ್ಲ ತಂದು ಹಾಕಿದ್ರು. ಒಂದು ಕಡೆಯಿಂದ ಬಟ್ಟೆ ಸುತ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ಆ ಭಾಂಡ ಭಾಂಡಗಳಲ್ಲಿ ಪಾತ್ರೆ ಪಾತ್ರೆಗಳಲ್ಲಿ ಗಂಧ ತೈಲವನ್ನು ತಂದು ಸುರಿತಾ ಇದ್ದಾರೆ. ಎಣ್ಣೆ ಬೇಕಲ್ಲ ಬೆಂಕಿ ಹಚ್ಚಲಿಕ್ಕೆ, ಬರೀ ಬಟ್ಟೆ ಹಾಕಿದ್ರೆ ಬರ್ರ ಸುಟ್ಟು ಹೋಗ್ತದೆ, ಅದು ಗಳ 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 ಉರಿಬೇಕು. ಅದಕ್ಕೆ ಆಗ್ತಾ ಇದೆ, ಎಲ್ಲ ಸರಿ ಎಣ್ಣೆಯನ್ನೆಲ್ಲ ಅದಕ್ಕೆ ಅದ್ದಿ 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 ಅಷ್ಟುದ್ದಕ್ಕೂ ಇನ್ನೂ ಬೆಳೀತಾ ಇದೆ. ಇವರು ಸುತ್ತಾ ಇದ್ದಾರೆ, ಎಣ್ಣೆ ಬೆಳೀತಾ ಇದ್ದಾರೆ. ಆ ಕಡೆಯಿಂದ ತಗೊಂಡು ಬಂದರು, ಪಂಜನ್ ಹಿಡ್ಕೊಂಡು ಬಂದರು ಬೆಂಕಿದು. ನೋಡ್ತಾ ಇದ್ದಾನೆ ಹನುಮಂತ ಇವರ ಕೋಲಾಹಲವನ್ನು, ಅವರ ಆರ್ಭಟ ಕಿರಿಚ್ತಾ ಇದ್ದಾರೆ, ಓ ಬೆಂಕಿ ಹಿಡಿದು ಬಿಡ್ತು ಅಂತ. ಆಮೇಲೆ ಇವನ ಕೈಯನ್ನು ಕಟ್ಟಿದ್ರಲ್ಲ, ತಳ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ? ಲಂಕೆಯ ಬೀದಿಯಲ್ಲಿ, ರಾಜ ಬೀದಿಗಳಲ್ಲಿ ಇವನನ್ನು ಹೇಗೆ ಜಾಗಟೆ ಬೊಬ್ಬೆ ಗಲಾಟಿ, ಏನು ಮೆರವಣಿಗೆ ಹೋಗ್ತಾ ಇದೆ. ಹನುಮಂತ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗಿದ್ದ ಉದ್ದೇಶ ಏನು? ಲಂಕೆ ಹೇಗಿದೆ? ನಿನ್ನೆ ರಾತ್ರಿಯಲ್ಲಿ ಲಂಕೆಯನ್ನು ನೋಡಲಿಕ್ಕಾಗಲಿಲ್ಲ, ಇಂದಿನ ಈ ಹಗಲಿನಲ್ಲಿ ಸರಿಯಾಗಿ ಲಂಕೆಯನ್ನು ಪರಿಶೀಲಿಸಬೇಕು, ಬೀದಿ ಬೀದಿಗಳನ್ನು ನೋಡಬೇಕು, ಸೌಧ ಸೌಧಗಳನ್ನು ನೋಡಬೇಕು.
ಗಲ್ಲಿ ಗಲ್ಲಿಗಳನ್ನು ನೋಡಬೇಕು, ಚೌಕ ಚೌಕಗಳನ್ನು ನೋಡಬೇಕು. ಹಾ, ಓಹ್, ಪುಷ್ಪಕ ವಿಮಾನ. ಓ, ಅಲ್ಲಿ ಸೈನಿಕರ ಒಂದು ದೊಡ್ಡ ಪಾಳಿಯೇ ಕಾಣ್ತಾ ಇದೆ. ಎಡಬಲಗಳಲ್ಲಿ ಇಕ್ಕೆಲಗಳಲ್ಲಿ ಇರುವಂತಹ ಆ ಎಲ್ಲ ದೃಶ್ಯಗಳನ್ನು ಸೂಕ್ಷ್ಮವಾಗಿ ಹನುಮಂತ ಗಮನಿಸಿದ. ಇತ್ತ ಈ ಮಂಗನ ಬಾಲಕ್ಕೆ ಬೆಂಕಿ ಹಚ್ಚಿ ಬೊಬ್ಬೆ ಹಾಕಿಕೊಂಡು ಬೀದಿಯಲ್ಲಿ ಮೆರವಣಿಗೆ ಹೋಗ್ತಾ ಇದೆ ಎನ್ನುವಂತಹ ಸಮಾಚಾರವನ್ನು ಶಿಂಶಪಾವೃಕ್ಷದ ಮೂಲದಲ್ಲಿ ಕುಳಿತಿರುವಂತಹ ಸೀತೆಗೆ ಅಲ್ಲಿಯ ಕಾವಲುಗಾರರಾದ ರಾಕ್ಷಸರು ಹೇಳ್ತಾರೆ. ಕವಿ ಅಯ್ಯೋ, ಹನುಮಂತನ ಬಾಲಕ್ಕೆ ಬೆಂಕಿ. ನನ್ನ ಅನ್ವೇಷಣೆಗಾಗಿ ಬಂದಂತಹ ಹನುಮಂತನೇ ಈ ದುಸ್ಥಿತಿಯೇ? ಅಗ್ನಿದೇವ, ನನ್ನ ಪ್ರಾರ್ಥನೆಯನ್ನು ಮನ್ನಿಸು. ನನ್ನಿದೊಂದು ಅಭ್ಯರ್ಥನವನ್ನು ಈಡೇರಿಸು ದೇವ. ನನ್ನ ಪಾತಿವೃತ್ಯ, ನನ್ನ ಚಾರಿತ್ರ್ಯ ಶುದ್ಧ ಇರುವುದೇ ಹೌದಾದಲ್ಲಿ ಹನುಮಂತನ ದೇಹವನ್ನು ನೀನು ಸ್ಪರ್ಶಿಸಬೇಡ ಅಗ್ನಿದೇವ. ಶಾಂತನಾಗು, ಶಾಂತನಾಗು. ಶೀತೋಭವ, ಶೀತೋಭವ, ಶೀತೋಭವ ಹೇ ಅಗ್ನಿ. ಹನುಮಂತ ಹೋಗ್ತಾ ಇದ್ದಾನೆ. ಬಿಸಿಯಾಗ್ತಾ ಇಲ್ಲ, ಬೆಂಕಿ ತಾಗ್ತಾ ಇಲ್ಲ ಬಾಲಕ್ಕೆ. ಇಷ್ಟು ಬಟ್ಟೆ ಸುತ್ತಿ ಎಣ್ಣೆ ಹೊಯ್ದು ಬೆಂಕಿ ಹಾಕಿದ್ದಾರೆ ಇಷ್ಟು ಹೊತ್ತಾದರೂ. ಇಲ್ಲ, ಹಾಗಿದೆ. ಇದು ಶ್ರೀರಾಮನ ಅನುಗ್ರಹ, ಇದು ಸೀತಾದೇವಿಯ ಅನುಗ್ರಹವೇ ಇರಬೇಕು. ಮಹಿಮಾ ಪುರುಷರು ರಾಮ ಸೀತೆಯರಿಗೆ ಮನಸ್ಸಿನಲ್ಲಿಯೇ ವಂದಿಸಿದ. ಆಕಾಶದತ್ತರಕ್ಕೆ ನೆಗೆದು ತನ್ನ ಬಾಲವನ್ನು ಗರ್ರ ತಿರುಗಿಸಿದ. ಅಲ್ಲಿದ್ದ ಇವ್ರ ಜೊತೆ ಬಂದ ರಾಕ್ಷಸರು, ಅಲ್ಲಿದ್ದ ಕಾವಲಿಗರೆಲ್ಲ ಬಡ 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 ಸತ್ತೇ ಹೋದ್ರು. ಇವನ ಕಾಲಿನಲ್ಲಿ ತುಳಿದ, ಕೈಯಲ್ಲಿ ಅವಚಿದ. 50-100 ಹೋಯ್ತತ್ಲಾಗಿ ದೇಹ. ಕಾಲನ್ನು ಹೀಗೆತ್ತಿದ್ದವನು ಪಚ್ಚಿ ಹೋಯ್ ಅಷ್ಟು. ಹೆಣಗಳ ರಾಶಿ. ಅಗ್ನಿಗೆ ಹಸಿವಾಗಿದೆ, ಬೆಂಕಿಗೆ ಹಸಿವಾಗಿದೆ. ಆ ಹಸಿವನ್ನು ತಣಿಸಬೇಕು. ಹೋದ ಸಾಲು ಸಾಲು ಇರುವಂತಹ ಮನೆಗಳನ್ನು, ಭವ್ಯ ಸೌಧಗಳನ್ನು ಭಸ್ಮೀಭೂತವಾಗಿ ಬೂದಿ ಗುಡ್ಡೆ ಮಾಡಿಬಿಡಬೇಕು ಅಂತ ಧೀರವಾದಂತಹ ಸಂಕಲ್ಪ ಮಾಡಿದ ಹನುಮಂತ
ದಳ 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 ಉರಿಯುವಂತಹ ಬಾಲವನ್ನ ಧ್ವಜದಂತೆ ನೇರವಾಗಿ ಆಕಾಶದೆತ್ತರಕ್ಕೆ ಚಿಮ್ಮಿ ನೆಗೆದ.